ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ನಮ್ಮ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಪಾಕಿಸ್ತಾನಕ್ಕೆ ಕೊಡಲಿಕ್ಕಾಗಲಿಲ್ಲ ಎಂದು ಬಿಎಸ್ ಧನೋವಾ ಅವರು ಹೇಳಿದ್ದಾರೆ. ಹೆವಿಲಿಫ್ಟ್ ಚಿನೋಕ್ ಹೆಲಿಕಾಪ್ಟರ್ಗಳ ಪ್ರವೇಶ ಸಮಾರಂಭದ ಬಳಿಕ ರಫೇಲ್ ಫೈಟರ್ ಜೆಟ್ಗಳ ಬಗ್ಗೆ ಮಾಧ್ಯಮ ವರದಿಗಾರರೊಂದಿಗೆ ಮಾತನಾಡಿದ ಭಾರತೀಯ ಏರ್ಫೋರ್ಸ್ ಏರ್ ಚೀಫ್ ಮಾರ್ಷಲ್ ಬಿಎಸ್ ಧನೋವಾ ಅವರು, ರಫೇಲ್ ಬಂದಾಗ ನಮ್ಮ ಏರ್ ಡಿಫೆನ್ಸ್ನ ನಿರೋಧಕತೆಯು ಬಹುದ್ವಾರವನ್ನು ಹೆಚ್ಚಿಸುತ್ತದೆ ಮತ್ತು ಅವರು ನಮ್ಮ ಲೈನ್ ಆಫ್ ಕಂಟ್ರೋಲ್ ಬಳಿ ಎಲ್ಲಿಯೂ ಬರಲಾರರು ಅಂತ ನಾವು ತಿಳಿದುಕೊಂಡಿದ್ವಿ. ಅದಕ್ಕಾಗಿ ನಾವು ಸಾಧ್ಯವಾದಷ್ಟು ಸಾಮರ್ಥ್ಯವನ್ನು ಹೊಂದಿರುವ ಯುದ್ಧ ವಿಮಾನಗಳನ್ನೇ ಬಳಸಿದ್ವಿ. ಇದರ ಪರಿಣಾಮವಾಗಿ ಅವರಿಗೆ ನಮ್ಮ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಕೊಡಲಾಗುವುದಿಲ್ಲ ಎಂದು ಬಿ ಎಸ್ ಥಾನೋನ್ ಅವರು ಹೇಳಿದ್ದಾರೆ. And it is superior to all the aircraft in the inventory of both our adversaries. And would it be the best aircraft in the Indian subcontinent, sir? Presently, yes. Compared with China, Pakistan? Presently, yes. It is going to be the best aircraft. And best, not only aircraft, best aircraft weapons capability. And both, sir, of them. If we talk about Rafale's air-to-air combat capability, or the like, the one we had on February 27th, you think if the Rafale was there, we would have had an edge over... No, when the Rafale comes in, it will ensure that our deterrence of our air defense will increase manifold, and they will not come anywhere near our line of control or the border. ಯುಪಿಎಯ ಮಧುರಾದಲ್ಲಿ ಮಾರ್ಚ್ 25ರಂದು ಹೇಮಾ ಮಾಲಿನಿ ಅವರು ನಾಮ ನಿರ್ದೇಶನಗಳನ್ನು ಸಲ್ಲಿಸಿದ್ದಾರೆ. ಎನ್ಸಿಐನ ಮಧುರಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಬಿಜೆಪಿ ಸಂಸದ, ನಾನು ಸಂತೋಷವಾಗಿದ್ದೇನೆ, ಮತ್ತೆ ಮರಳಿ ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಎಂದು ಆಶಿಸಿದ್ದಾರೆ. ಬ್ರಾಜ್ ಜೊತೆ ಸಂಪರ್ಕ ಕಲ್ಪಿಸಿ ಎಂದು ಕೂಡ ಹೇಳಿದ್ದಾರೆ. ಮಾಲಿನಿ ಇಂದು ನಾಮ ನಿರ್ದೇಶನಗಳ ಸಲ್ಲಿಸಿದ್ದಾರೆ ಎಂದು ಬಿಜೆಪಿ ವರದಿ ತಿಳಿಸಿದೆ. ಶ್ರೀನಗರ, ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಮಾರ್ಚ್ 25ರಂದು ಫಾರೂಕ್ ಅಬ್ದುಲ್ಲಾ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಜಮ್ಮು ಕಾಶ್ಮೀರದ ರಾಷ್ಟ್ರೀಯ ಕಾನ್ಫರೆನ್ಸ್ ಮುಖ್ಯಸ್ಥ ಫಾರೂಕ್ ಅಬ್ದುಲ್ಲಾ ಅವರು ಮುಂಬರುವ ಲೋಕಸಭಾ ಚುನಾವಣೆಗೆ ಸೋಮವಾರ ನಾಮಪತ್ರ ಸಲ್ಲಿಸಿದ್ದಾರೆ. ಮಾಧ್ಯಮ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ವಿಶ್ವಾಸಾರ್ಹತೆ ಬಗ್ಗೆ ಸಂಬಂಧಿಸಿದಂತೆ, ನಾವು ದೇಶದಲ್ಲಿ ಉದಯಿಸುತ್ತಿರುವ ಕಾಲ್ಪನಿಕ ಶಕ್ತಿಗಳ ವಿರುದ್ಧ ಗೆಲ್ಲುವುದಾಗಿ ಭರವಸೆ ಹೊಂದಿದ್ದೇವೆ ಎಂದು ಅವರು ಹೇಳಿದ್ದಾರೆ. We are all confident that we will all win against the fascist forces that are emerging in the country. Do you think Modi way will also show the effect this time also? I have no idea. That God only knows. We are all standing together to fight the evil that is in India. And there is no differences as far as that is concerned. ಮಹಾರಾಷ್ಟ್ರದ ನಾಗ್ಪುರದಿಂದ ನಿತಿನ್ ಗಡ್ಕರಿ ಅವರು ಸೋಮವಾರ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಲೋಕಸಭಾ ಚುನಾವಣೆಗಿಂತ ಮುಂಚೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಭಾರತೀಯ ಜನತಾ ಪಕ್ಷ ಮಾಡಿದ ಬೆಳವಣಿಗೆಯ ಬಗ್ಗೆ ಮಾತನಾಡಿದರು. ನಾನು ಅಲಹಾಬಾದ್ ವಾರಾಣಸಿ ಜಲಮಾರ್ಗವನ್ನು ಮಾಡದಿದ್ದಲ್ಲಿ ಹೀಗೆ ಪ್ರಯಾಣ ಮಾಡುತ್ತಿದ್ದರು ಪ್ರಿಯಾಂಕಾ ಗಾಂಧಿ ಅವರು ಎಂದು ಗಡ್ಕರಿ ಅವರು ಈ ಸಂದರ್ಭದಲ್ಲಿ ಕೇಳಿದರು. ಅವರು ಈ ವೇಳೆಯಲ್ಲಿ ನಾವು ಮಾರ್ಚ್ 2020ರ ಹೊತ್ತಿಗೆ ಶೇಕಡಾ 100ರಷ್ಟು ಶುದ್ಧ ಮಾಡುವ ಗಂಗಾ ನೀರನ್ನು ಕೂಡ ಕುಡಿಯುತ್ತಿದ್ದರು. ಅವರು ತಮ್ಮ UPA ಸರ್ಕಾರದ ಅಡಿಯಲ್ಲಿ ಇದನ್ನು ಶುದ್ಧಿಗೊಳಿಸುತ್ತಿತ್ತಲ್ಲ, ಏಕೆ ಈ ಕೆಲಸ ಮಾಡಲ್ಲ ಎಂದು ಕೂಡ ಕೇಳಿದ್ದಾರೆ. ನಿತಿನ್ ಗಡ್ಕರಿ ಅವರು ಸೋಮವಾರ ನಾಗ್ಪುರದಿಂದ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ವರದಿ ತಿಳಿಸಿದೆ. ಗಂಗಾ ಕಾ ಪಾನಿ ಪಿಯಾ ಕ್ಯಾ ವೋ UPA ಸರ್ಕಾರ ಮೇ ಪೀ ಸಕ್ತಿ ಥಿ ಯೇ ದೋ ಬಾತೆ ಸಿದ್ಧಗತಿ ಪಿಛಲೆ ಬಾರ್ ಇನ್ಕೆ ರಾಜ್ ಮೇ ಮಾರಿಷಸ್ ಕೆ ಪ್ರಧಾನ ಮಂತ್ರಿ ಆಯ್ ಥೆ ವೋ ಗಂಗಾ ಸ್ನಾನ ಕರ್ನೆ ಕೆ ಲಿಯೆ ಗಯೆ ಬಟ್ ಗಂದಾ ಪಾನಿ ದೇಖ್ ಕರ್ ವಾಪಸ್ ಚಲೆ ಗಯೆ ಬಿನಾ ಸ್ನಾನ ಕರ್ಕೆ. ಆಜ್ ಪ್ರಿಯಾಂಕಾ ಗಾಂಧಿ ಖುದ್ ಪಾನಿ ಪೀ ರೇ ಇಸ್ಕಾ ಮತ್ಲಬ್ ಕಾಮ್ ಹುಆ ಹೈ, ಹಮ್ನೆ ಭಿ ನಹೀ ಕಹಾ ಪೂರಾ ಕಾಮ್ ಹುಆ ಹೈ, ಅಭಿ ತೋ 30% ಹೀ ಪ್ರೋಜೆಕ್ಟ್ ಪೂರೇ ಹುಏ 284 ಮೇ ಸೇ, ಔರ್ ಕಾಮ್ ಏಕ್ ಸಾಲ್ ಕೆ ಅಂದರ್ ಮಾರ್ಚ್ ಅಗಲೇ ಸಾಲ್ ಕೆ ಮಾರ್ಚ್ ಎಂಡ್ ತಕ್ 100% ಗಂಗಾ ಅವಿರಲ್ ಹೋಗಿ ನಿರ್ಮಲ್ ಹೋಗಿ. ನಾರೋ ಕಿ ರಾಜನೀತಿ ಚಲ್ ರಹೀ ಹೈ, ಮೈ ಭಿ ಚೌಕಿದಾರ್ ನಾರಾ ನಯಾ ನಾರಾ ಆಯಾ ಹೈ. ಕೋಯಿ ನಾರೆ ಕಿ ರಾಜನೀತಿ ನೀ ಹೋ ರಹೀ, ಡಂಕೆ ಕಿ ಚೋಟ್ ಪರ್ ಕಹ ರಹೇ ಜೊ ಕಾಮ ಹಮ್ನೆ ಕಿಯಾ ವೋ ಬತಾ ರಹೇ ಹೈ,
अगर नहीं होगा तो बताओ। कोई नारे जो होता है वो जो खाली लोग हैं वो उसकी चर्चा करते हैं, आपको 24 घंटे दिखाना है टीवी इसलिए आप चर्चा करते हैं, बाकी कोई नहीं करता है। बीजेपी का लक्ष्य क्या है 2019 के लिए, कितनी सीटें? पूरी मेजोरिटी आएगी। ಯುಕೆದ ಲಂಡನ್ನಲ್ಲಿ ಮಾರ್ಚ್ 25ರಂದು ಅಲ್ತಾಫ್ ಹುಸೇನ್ ಅವರು ಸ್ವಯಂ ನಿರ್ಣಯದ ಹಕ್ಕನ್ನು ಪ್ರಸ್ತಾಪಿಸಿದ್ದಾರೆ. ಹಿದ ಖೌಮಿ ಮೂಮೆಂಟ್ ಸ್ಥಾಪಕ ನಾಯಕ ಅಲ್ತಾಫ್ ಹುಸೇನ್ ಮತ್ತೊಮ್ಮೆ ಸ್ವಯಂ ನಿರ್ಣಯದ ಹಕ್ಕನ್ನು ಪ್ರಸ್ತಾಪಿಸಿದ್ದಾರೆ ಮತ್ತು ಮೊಹಾಜಿರವರು, ಬಲೌಸ್ರವರು, ಪಶ್ಚಿಮರು ಮತ್ತು ಇತರರು ತುಳಿತಕ್ಕೊಳಗಾದ ರಾಷ್ಟ್ರೀಯರು ಮುಂತಾದ ಅಲ್ಪಸಂಖ್ಯಾತ ಸಮುದಾಯಗಳು ದೇಶದೊಂದಿಗೆ ಇರಲಿ ಅಥವಾ ಇಲ್ಲ, ಅವರ ಸ್ವಯಂ ನಿರ್ಣಯದ ಹಕ್ಕನ್ನು ಅವರಿಗೆ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. MQM का ये मुतालबा है, we want our right of self-determination. आज मेरी डिमांड है तमाम माइनॉरिटीज, भले महाजन, सिंधी, पश्तून, सरायकी, गिलगित, बल्तिस्तानी, हजारवाल, सराय कश्मीरी, सबको राइट ऑफ सेल्फ डिटरमिनेशन दिया जाए। जो पाकिस्तान के साथ रहना चाहता है वो पाकिस्तान के साथ जाए, और जो अपना अलहदा वतन बनाकर अलहदा रहना चाहता है वो अलहदा बना के रहे। 23rd March ನವದೆಹಲಿಯಲ್ಲಿ ಜಿಜೆಎಂ ಅಂಡ್ ಜಿಎನ್ಎಲ್ಎಫ್ ಬಿಜೆಪಿ ತಮ್ಮ ಬೆಂಬಲವನ್ನು ನೀಡಿದೆ. ಗೋರ್ಖಾ ಜನಮುಕ್ತಿ ಮೋರ್ಚಾ ಮತ್ತು ಗೋರ್ಖಾ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಭಾನುವಾರ ಡಾರ್ಜಿಲಿಂಗ್ ಲೋಕಸಭೆ ಚುನಾವಣೆಗೆ ಬಿಜೆಪಿಗೆ ತಮ್ಮ ಬೆಂಬಲವನ್ನು ನೀಡಿವೆ. ಇವರ ಪ್ರಕಾರ ಬಿಜೆಪಿ ಈ ಸಲ ಪ್ರಚಂಡ ಬಹುಮತದಿಂದ ಆಯ್ಕೆಗೊಳ್ಳುವ ನಿರೀಕ್ಷೆ ಇದೆ. ನಮ್ಮ ಪಕ್ಷದ ಸರ್ಕಾರದಡಿಯಲ್ಲಿ ಈ ರಾಜ್ಯದ ಉನ್ನತಿ ಅಡಗಿದೆ ಎಂದು ಬಿಜೆಪಿ ನಾಯಕಿ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಹೈದರಾಬಾದ್ನಲ್ಲಿ ಪ್ರೊಫೆಷನಲ್ಸ್ ಮೀಟ್ ಭಾಷಣ ಮಾಡುವಾಗ ರಕ್ಷಣಾ ಸಚಿವೆ ಮತ್ತು ಬಿಜೆಪಿ ನಾಯಕಿ ನಿರ್ಮಲಾ ಸೀತಾರಾಮನ್ ಭಾನುವಾರ ಮಾತನಾಡುತ್ತಾ, ತೆಲಂಗಾಣಕ್ಕೆ ಈ ಅಭಿಯಾನವು ನಮ್ಮನ್ನು ಆಂದೋಲನಕ್ಕೊಳಗಾದವರಲ್ಲಿ ಉತ್ತೇಜಿಸುತ್ತೆ ಎಂದು ಹೇಳಿದರು. ನಿಜಕ್ಕೂ ನಮ್ಮ ಪಕ್ಷದ ಸರ್ಕಾರದಡಿಯಲ್ಲಿ ಈ ರಾಜ್ಯದ ಉನ್ನತಿ ಅಡಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. Telangana for Modi itself is very invigorating, if you ask me, for those of us who are in the grind of the campaign. I may not be contesting, but there are people for whom all of us are working together to make sure that this Lok Sabha election, the election of 2019, is going to make a big difference for India. I start, therefore, my initial remarks, which I would like to keep very brief, but of course there are several things which I want to share with you. I'll just flag off many of those points which I'm sure all of you are very thinking public. You'll immediately connect to the thought that I have in this matter. So I'll just very quickly highlight some of the issues on the basis of which you and many of those who are going to get influenced by you can think as to why ek bar fir Modi sarkar. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು.